ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ವಿಡಿಯೋದಲ್ಲಿ ಮ್ಯಾಂಗೋ ಡೆಸರ್ಟ್ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈಗಂತೂ ಮ್ಯಾಂಗೋ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಈ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ. ಬಹಳ ಸುಲಭವಾಗಿ ಯಾರು ಬೇಕಾದರೂ ಮಾಡ್ಕೊಳ್ಬಹುದಾದಂಥ ಈ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಎರಡು ಮ್ಯಾಂಗೋ ಹಣ್ಣನ್ನು ತೆಗೆದುಕೊಂಡಿದ್ದೀನಿ. ಈ ಡೆಸರ್ಟ್ಗೆ ನೀವು ಯಾವ ಟೈಪ್ ಮ್ಯಾಂಗೋನಾದರೂ ತೆಗೆದುಕೊಳ್ಬಹುದು, ಆದರೆ ಪೂರ್ತಿಯಾಗಿ ಹಣ್ಣಾಗಿ ಸಿಹಿ ಇರುವಂಥದ್ದನ್ನೇ ತೆಗೆದುಕೊಳ್ಳಿ. ಹಣ್ಣನ್ನು ಕಟ್ ಮಾಡಿಕೊಂಡು ಇದರ ತಿರುಳನ್ನು ಮಾತ್ರ ನಾವಿಲ್ಲಿ ತೆಗೆದುಕೊಳ್ಬೇಕು. ನೋಡಿ, ಈ ರೀತಿಯಾಗಿ ತೆಗೆದುಕೊಂಡಿದ್ದ ನಂತರ ಇದಕ್ಕೆ ಒಂದು ಎರಡು ಚಮಚದಷ್ಟು ಫ್ರೆಶ್ ಕೋವಾವನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಕೋವಾ ಇಲ್ಲ ಅನ್ನೋರು ಒಂದು ನಾಲ್ಕು ಚಮಚದಷ್ಟು ಮಿಲ್ಕ್ ಪೌಡರನ್ನು ಸೇರಿಸ್ಕೊಳ್ಬಹುದು. ಇದರ ಜೊತೆಗೆ ನಾನಿಲ್ಲಿ ಒಂದು ಮೂರು ಚಮಚದಷ್ಟು ಸಕ್ಕರೆ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನೀರು ಅಥವಾ ಹಾಲು ಏನನ್ನು ಸೇರಿಸ್ತೇನೆ, ಇದನ್ನು ನೈಸಾಗಿ ನೋಡಿ ಈ ರೀತಿಯಾಗಿ ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ. ಈ ಕಡೆ ಒಂದು ಬೌಲ್ಗೆ ಒಂದು ಎರಡು ಚಮಚದಷ್ಟು ವೆನಿಲಾ ಕಸ್ಟರ್ಡ್ ಪೌಡರನ್ನು ಸೇರಿಸಿ ಸ್ವಲ್ಪ ಹಾಲನ್ನು ಸೇರಿಸ್ಕೊಂಡು ಇದನ್ನು ಸ್ವಲ್ಪವೂ ಗಂಟಿಲ್ಲದಂತೆ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕು. ಈಗ ಸ್ಟವನ್ನು ಆನ್ ಮಾಡಿಕೊಂಡು ಒಂದು ಪ್ಯಾನನ್ನು ಇಟ್ಕೊಂಡು ಒಂದು ಕಾಲು ಲೀಟರ್ನಷ್ಟು ಹಾಲನ್ನು ಸೇರಿಸಿ, ಹಾಲು ಕುದಿಯೋದಕ್ಕೆ ಶುರು ಆಗಿದ ನಂತರ ನಾವೀಗಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಂತಹ ಕಸ್ಟರ್ಡ್ ಮಿಶ್ರಣವನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಸ್ಪ್ಯಾಚುಲಾದಿಂದ ಕೈಯನ್ನು ಬಿಡದಂತೆ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಇದು ಒಂದು ಕುದ್ದು ಬಂದ ನಂತರ ನಾವೀಗಾಗಲೇ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದಂತಹ ಮಾವಿನ ಹಣ್ಣಿನ ಪೇಸ್ಟನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಮತ್ತೊಮ್ಮೆ ನಾವು ಸ್ಪ್ಯಾಚುಲಾದಿಂದ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಒಂದು ಕುದ್ದು ಬರೋ ತನಕ ನಾವಿದನ್ನು ಕುಕ್ ಮಾಡ್ಕೊಳ್ಬೇಕು. ಈ ಹಂತದಲ್ಲಿ ನಮಗೆ ಸಿಹಿ ಕಡಿಮೆ ಅನಿಸಿದರೆ ಮತ್ತೊಂದು ಚಮಚದಷ್ಟು ಶುಗರನ್ನು ಸೇರಿಸ್ಕೊಳ್ಬಹುದು. ಹೀಗೆ ಇದು ಒಂದು ಬಾಯಿಲ್ ಬಂದ ನಂತರ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಇದು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ಒಂದು ಮೋಲ್ಡನ್ನು ತೆಗೆದುಕೊಂಡು ಫಸ್ಟ್ ಲೇಯರಾಗಿ ನಾನಿಲ್ಲಿ ರಸ್ಕ್ ಬಿಸ್ಕೆಟ್ಸನ್ನು ಇಟ್ಕೊಳ್ತಾ ಇದ್ದೀನಿ. ರಸ್ಕಿನ ಬದಲಿಗೆ ನೀವು ಯಾವುದೇ ಬೇರೆ ಬಿಸ್ಕೆಟ್ಸನ್ನು ಕೂಡ ಇಟ್ಕೊಳ್ಬೋದು. ರಸ್ಕನ್ನು ಇಟ್ಕೊಳ್ಳೋ ಉದ್ದೇಶ ಏನಂತ ಹೇಳಿದ್ರೆ ಇದು ತಿನ್ನುವಾಗ ಸ್ವಲ್ಪ ಕ್ರಂಚಿಯಾಗಿ ಸಿಗುತ್ತೆ ಅಂತ. ಈಗ ಇದರ ಮೇಲ್ಭಾಗದಲ್ಲಿ ನಾವೀಗಾಗಲೇ ಮಾಡಿಟ್ಟಿರುವಂತಹ ಮಾವಿನ ಹಣ್ಣು ಮತ್ತು ಕಸ್ಟರ್ಡ್ನ ಪೇಸ್ಟನ್ನು ಒಂದು ಲೇಯರಾಗಿ ಹಾಕ್ಕೊಳ್ಳೋಣ. ಇಲ್ಲಿ ನಾನು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ತೆಗೆದುಕೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ಪಿಸ್ತಾ ಹಾಗೆ ವಾಲ್ನಟನ್ನು ಇದರ ಮೇಲ್ಭಾಗದಲ್ಲಿ ಒಂದು ಲೇಯರಾಗಿ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಇಷ್ಟವಾದಂಥ ಯಾವುದೇ ಡ್ರೈ ಫ್ರೂಟ್ಸನ್ನು ನೀವು ಹಾಕ್ಕೊಳ್ಬೋದು. ಹಾಗೆ ನೆಕ್ಸ್ಟ್ ಲೇಯರಾಗಿ ನಾನಿಲ್ಲಿ ಬ್ರೆಡ್ಡನ್ನು ಇಟ್ಕೊಳ್ತಾ ಇದ್ದೀನಿ. ಬ್ರೆಡ್ಡಿನ ಹೆಡ್ಜಸ್ಸನ್ನು ಕಟ್ ಮಾಡಿ ಈ ರೀತಿಯಾಗಿ ನಾವು ಇಟ್ಕೊಳ್ಬೇಕು. ಈ ಕಸ್ಟರ್ಡನ್ನು ನಾವು ಪೂರ್ತಿಯಾಗಿ ಬ್ರೆಡ್ಡಿಂದನೂ ಕೂಡ ಮಾಡ್ಕೊಳ್ಬೋದು. ಈ ರೀತಿ ಜೋಡಿಸಿದ ನಂತರ ಇದರ ಮೇಲ್ಭಾಗದಲ್ಲಿ ಮತ್ತೊಮ್ಮೆ ನಾವು ಮಾವಿನ ಹಣ್ಣಿನ ಪೇಸ್ಟನ್ನು ಹಾಕ್ಕೊಳ್ಬೇಕು. ಈಗ ಒಂದು ಸ್ಪೂನ್ನ ಸಹಾಯದಿಂದ ಇದನ್ನು ನೀಟಾಗಿ ಸೆಟ್ ಮಾಡಿಕೊಂಡು ಇಲ್ಲಿ ಕೊನೆಯದಾಗಿ ನಾನು ಮತ್ತೊಮ್ಮೆ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿದಂಥ ಮಾವಿನ ಹಣ್ಣಿನ ಪೀಸಸ್ಗಳನ್ನು ನಾವಿಲ್ಲಿ ಸೇರಿಸ್ಕೊಳ್ಳೋಣ. ಹಾಗೆ ಇದರ ಹೆಡ್ಜಸ್ಸಿಗೆ ನಾನಿಲ್ಲಿ ಸ್ವಲ್ಪ ರಸ್ಕನ್ನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಡೆಸಿಕೇಟೆಡ್ ಕೋಕೋನಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಹಾಕೋದ್ರಿಂದ ಡೆಸರ್ಟ್ ನೋಡೋದಕ್ಕೆ ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಲರ್ಫುಲ್ ಆಗಿಯೂ ಕೂಡ ಕಾಣುತ್ತೆ. ಜೊತೆಗೆ ಇದರ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರ ಮಧ್ಯದಲ್ಲಿ ಒಂದು ಚೆರಿಯನ್ನು ಇಟ್ಕೊಂಡ್ರೆ ನಮಗೆ ಡೆಸರ್ಟ್ ರೆಡಿ ಆಯಿತು. ಈಗ ಇದನ್ನು ಕಡಿಮೆ ಅಂದರೂ ನೀವು 3-4 ಗಂಟೆಗಳ ಕಾಲ ಫ್ರಿಡ್ಜ್ನಲ್ಲಿ ಸೆಟ್ ಆಗೋದಕ್ಕೆ ಬಿಡಬೇಕು. ಈಗ ಫ್ರಿಡ್ಜ್ನಿಂದ ಹೊರಗಡೆ ತೆಗೆದಿದ್ದೀನಿ. ಇದನ್ನು ಫ್ರೀಸರ್ನಲ್ಲಿ ನೀವು ಇಡೋಕ್ಕೆ ಹೋಗಬೇಡಿ, ಇದು ಐಸ್ ಆಗಿ ಹೋಗುತ್ತೆ. ಇದನ್ನು ಫ್ರಿಡ್ಜ್ನಲ್ಲಿ ಹೂಲ್ ನೈಟ್ ಇಟ್ಟರೆ ತುಂಬಾ ಚೆನ್ನಾಗಿ ಇದು ಸೆಟ್ ಆಗುತ್ತೆ. ಈಗ ನೋಡ್ತಾ ಇರ್ಬೋದು ಡೆಸರ್ಟ್ ಈಗ ಟೇಸ್ಟ್ ಮಾಡೋದಕ್ಕೆ ರೆಡಿಯಾಗಿದೆ. ಪ್ರತಿ ಬೈಟ್ನಲ್ಲೂ ಮಾವಿನ ಹಣ್ಣಿನ ಸ್ವಾದ ಬಾಯಿ ತುಂಬ ಹರಡ್ಕೊಳ್ಳುತ್ತೆ. ಇದು ಮಕ್ಕಳಿಗಷ್ಟೇ ಅಲ್ಲ, ದೊಡ್ಡವ್ರಿಗೆ ಕೂಡ ತುಂಬಾ ಇಷ್ಟ ಆಗುವಂತಹ ರೆಸಿಪಿ ಇದು. ಖಂಡಿತ ಈ ಸೀಸನ್ ಮುಗಿಯೋದ್ರೊಳಗಡೆ ಇದನ್ನು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಮತ್ತೊಂದು ಈಸಿ ಹಾಗೂ ಹೆಲ್ತಿ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು.